ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕ್ಯಾನ್ಸರ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯೇ ಕಾರಣ ಎಂದು ವೈದ್ಯರತ್ನ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಪುರುಷೋತ್ತಮ್ ತಿಳಿಸಿದರು. ಗರ್ಭಕೋಶದ ಕ್ಯಾನ್ಸರ್ ರೋಗಿಗಳನ್ನು ಪ್ರಪಂಚದಲ್ಲೇ ಅತಿ ಹೆಚ್ಚು ಹೊಂದಿರುವ ದೇಶ ನಮ್ಮ ಭಾರತ. ಸ್ತನ ಕ್ಯಾನ್ಸರ್ನಲ್ಲಿ ಮೂರನೇ ಸ್ಥಾನ ಪಡೆದಿದೆ. ಈ ಮಾರಣಾಂತಿಕ ರೋಗಕ್ಕೆ ಮೂಲ ಕಾರಣ ನಮ್ಮ ಆಧುನಿಕ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿ ಎಂದು 2019 ಸಾಲಿನ ವೈದ್ಯರತ್ನ ಪ್ರಶಸ್ತಿ ಪುರಸ್ಕೃತ ಹಾಗೂ ಅಂತಾರಾಷ್ಟ್ರೀಯ ಕ್ಯಾನ್ಸರ್ ಸಂಶೋಧನಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪಡೆದ ವೈದ್ಯ ಡಾಕ್ಟರ್ ಪುರುಷೋತ್ತಮ್ ದಿನಾಂಕ 16/8/2019 ಶುಕ್ರವಾರದಂದು ಶಿರಾನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿನಿಯರಿಗಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ರೋಗದ ಅರಿವು ಹಾಗೂ ತಡೆಗಟ್ಟುವ ಬಗ್ಗೆ ತಿಳಿಸಿದರು. ಕ್ಯಾನ್ಸರ್ ಮಹಾಮಾರಿಗೆ ವ್ಯಾಕ್ಸಿನ್ ಲಭ್ಯವಿದ್ದು ಈ ವ್ಯಾಕ್ಸಿನ್ ಹಾಕಿಸಿಕೊಳ್ಳುವುದರಿಂದ 80%-90% ಕ್ಯಾನ್ಸರ್ ರೋಗ ಬರದಂತೆ ತಡೆಗಟ್ಟಬಹುದು. 8 ವರ್ಷದ ಮಕ್ಕಳಿಂದ 70 ವರ್ಷದ ವಯೋವೃದ್ಧರು ಸಹ ಈ ವ್ಯಾಕ್ಸಿನ್ ಹಾಕಿಸಿಕೊಳ್ಳಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಉಂಟಾಗುವುದಿಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಆರ್ ಪರಮೇಶ್ವರ್, ಉಪನ್ಯಾಸಕರುಗಳಾದ ಹೆಚ್ ಗೋವಿಂದಯ್ಯ, ಬಿಎನ್ ಶಿವಕುಮಾರ್, ನರಸಿಂಹಾಚಾರ್, ಪಿಡಿ ನಟರಾಜು, ಕೆಎನ್ ಕಾಂತಮ್ಮ, ಬಿ ಸವಿತಾ, ವಸಂತಕುಮಾರ್, ಶಿವಶಂಕರ್, ಗಿರೀಶ್, ಸಿಡಿಪಿ ಸದಸ್ಯ ನಂದಿನಿ ಬೇಕರಿ ಸೋಮಶೇಖರ್, ಸಮಾಜ ಸೇವಿಕ ದೇವದಾಸ್ ಮುಂತಾದವರು ಭಾಗವಹಿಸಿದ್ದರು. ಯಾಕೆ ಅಂದ್ರೆ ಆ ರೇಡಿಯೇಷನ್ ಅವ್ರ ಮೇಲೆ ಬೀಳ್ಬಾರ್ದು ಅಂತ. ಬಿದ್ರೆ ಏನಾಗುತ್ತೆ? ಅಲ್ಲೂ ಕೂಡ ಕ್ಯಾನ್ಸರ್ ಬರ್ತಕ್ಕಂತ ಗುಣಲಕ್ಷಣಗಳು ಜಾಸ್ತಿ ಇರುತ್ತೆ. 90% ಬರಲ್ಲ, ಬಟ್ 10% ಅಂತೂ ಬರೋ ಚಾನ್ಸಸ್ ಇರುತ್ತೆ. ಸೊ 10% ನಮ್ದು ಹೆಂಗ್ ಬೇಕಾ? ಸ್ವಲ್ಪ ಮೈಕೈ ನೋವು ತಕ್ಷಣ ಎಕ್ಸ್ರೇ ಬೇಕಾ? ನೆಕ್ಸ್ಟ್ ನಿಮ್ಮ ಮಕ್ಳಿಗೆ ಹೊಂಗೆ ಮಾಡ್ತೀರಾ? ಅಗತ್ಯ ಇದ್ರೆ ಮಾತ್ರ ಎಕ್ಸ್ರೇ, MRI, CT ಸ್ಕ್ಯಾನ್ ಆಗ್ಬೋದಾ? ಗುಡ್. ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಂತ ಕರೆ. ನೆಕ್ಸ್ಟ್ ಯಾವುದು ಎನ್ವಿರಾನ್ಮೆಂಟಲ್ ಎಫೆಕ್ಟ್? ಈ ಎಕ್ಸ್ರೇ ಆಗಿರ್ಬೋದು, ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್ ಆಗಿರ್ಬೋದು, ಕೆಲವು ನೀವು ನೋಡಿರ್ಬೋದು ಸ್ಟೇ ಅವೇ ಫ್ರಮ್ ರೇಡಿಯೇಷನ್ಸ್ ಅಂತ ಇರುತ್ತೆ. ಹೌದಾ? ರೇಡಿಯೇಷನಲ್ ಎಫೆಕ್ಟ್, ದೂರದಲ್ಲಿ ನಿಂತ್ಕೊಳ್ಳಿ. ಹಾಸ್ಪಿಟಲ್ಗೆ ಹೋದ್ರೆ ಏನ್ ಹೇಳ್ತಾರೆ? ಎಕ್ಸ್ರೇ ರೂಮ್ ಹತ್ರ ಓಡಾಡಿ ಅಂತಾರ? ಬನ್ನಿ ನಮ್ಮ ಹಾಸ್ಪಿಟಲ್ಗೆ ತೋರಿಸ್ತೀನಿ, ಎಕ್ಸ್ರೇ ರೂಮ್ ಪಕ್ಕದಲ್ಲಿ ಊಟ ಮಾಡ್ತಿರ್ತಾರೆ, ಮಗು ಹಾಲು ಕುಡಿಸ್ತಾ ಇರ್ತಾರೆ. ನೀವು ಹೋಗಿ ಮಾಡ್ತೀರಾ? ಅಂದ್ಮೇಲೆ ಮಿನಿಮಮ್ 100 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಎಕ್ಸ್ರೇ ರೂಮ್ ಇಂದ. ಆಗ್ಬೋದಾ? ಇದು ಒಂದು ಕಾರಣ ಆಯ್ತು. ನೆಕ್ಸ್ಟ್ ಯಾವ ಕಾರಣ? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕರಿತೀವಿ. ಅಂದ್ರೆ ಒಂದ್ ಹೆಣ್ಣಿನ ದೇಹದಲ್ಲಿ 100 ರೀತಿ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ ಕೇಳಿದೀರಾ? ಈಸ್ಟ್ರೋಜನ್, ಪ್ರೊಜೆಸ್ಟ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ. ಈ ಹಾರ್ಮೋನ್ಸ್ ಗಳಲ್ಲಿ ಏನಾದ್ರೂ ಇಂಬ್ಯಾಲೆನ್ಸ್ ಆದ್ರೆ ಅಥವಾ ಬ್ಯಾಲೆನ್ಸ್ ತಪ್ಪಿದ್ರೆ ಯಾವಾಗ ತಪ್ಪುತ್ತೆ ಬ್ಯಾಲೆನ್ಸ್? ಅಗೇನ್ ನಿಮ್ಗೆ ಇರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ರೆ, ಪೀರಿಯಡ್ಸ್ ಅಂತಕ್ಕಂಥದ್ದು ಈ ತಿಂಗಳ ತಿಂಗಳ ಆಗ್ತಕ್ಕಂಥದ್ದು ಸರಿಯಾದ ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಅಂದ್ರೆ, ಆಗ ನಿಮ್ಮ ದೇಹದಲ್ಲಿ ಈ ನಾನೇನು ಹೇಳಿದೆ ಈ ಒಂದು ಹಾರ್ಮೋನ್ಸ್ ಗಳು, ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ. ಯಾವುದೋ ಒಂದು ಜಾಸ್ತಿ ಆಗಿದೆ ಅಥವಾ ಒಂದು ಕಡಿಮೆ ಆಗಿದೆ ಅಂತ ಅರ್ಥ. ದೇಹದಲ್ಲಿ ಯಾವಾಗಲೂ ಕೂಡ ಎಲ್ಲರೂ ಅದು ಅಂದ್ರೆ ಡೈಜೆಸ್ಟ್ ಆಗಿದೆನೋ ಅಥವಾ ನಮ್ಗೆ ಫಾರ್ ಎಕ್ಸಾಂಪಲ್ ತಿಂದಿದ್ದ ಅನ್ನನೇ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ವಾಮಿಟ್ ಆಗುತ್ತೆ. ಹೌದಲ್ವಾ? ಸೊ ದ ಸೇಮ್ ವೇ ವಾಮಿಟ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಹಂಗೆ ಇರುತ್ತಾ, ಒತ್ತುತ್ತಾ ಇರುತ್ತೆ ಒಳಗಡೆ. ಯಾವಾಗ ವಾಮಿಟ್ ಮಾಡ್ಕೊಳ್ತೀನೋ ಅಂತ. ಹೌದಲ್ಲ? ಸೊ ಇದು ಕೂಡ ಅದೇ ರೀತಿನೇ, ಯಾವಾಗ ಹುಡ್ಕೊಳುತ್ತೆ ಯಾವಾಗ ಹೊರಗಡೆ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಉಳ್ಕೊಳ್ಬಾರ್ದು ಯಾವುದೇ ವಸ್ತು ಆದ್ರೂ ಕೂಡ. ಅದು ಯಾವಾಗ ಯಾವ ಏಜ್ ನಲ್ಲಿ ಯಾವ ಟೈಮ್ ನಲ್ಲಿ ಏನಾಗ್ತದೆ? ಡೆಡ್ ಸೆಲ್ ಏನಾದ್ರೂ ಅದೇ ತರ ಇದ್ದು ಡೆಡ್ ಆಗ್ಲಿಲ್ಲ ಅಂತಂದ್ರೆ ನಮಗೆ ಸಿಂಪ್ಟಮ್ಸ್ ಏನ್ ಗೊತ್ತಾಗುತ್ತೆ? ದೇಹದಲ್ಲಿ ಯಾವುದೇ ಒಂದು ಚಿಕ್ಕ ಅಬ್ನಾರ್ಮಲಿಟಿ ಆದ್ರೂ, ಒಂದೇ ಒಂದು ಪುಟ್ಟ ಅಬ್ನಾರ್ಮಲಿಟಿ ಆದ್ರೂ ನಿಮಗೆ ಫಸ್ಟ್ ಕಾಣಿಸ್ಕೊಳ್ಳುವಂಥದ್ದು ಫೀವರ್. ನಿಮಗೊಂದು ಚಿಕ್ಕದಾಗಲಿ ಏನೋ ಒಂದು ಸ್ವಲ್ಪ ಟೆಂಪರೇಚರ್ ರೈಸ್ ಆಗ್ತಾ ಇದೆ ಅಂದ್ರೆ ತಿಳ್ಕೋಬೇಕು ಏನೋ ಅಬ್ನಾರ್ಮಲಿಟಿ ದೇಹದಲ್ಲಿ ಆಗ್ತಾ ಇದೆ. ಸುಮ್ ಸುಮ್ನೆ ಫೀವರ್ ಬರಲ್ಲ, ಬರುತ್ತಾ? ಈ ಬೆಳಗ್ಗೆ ಕುತ್ಕೊಂಡು ನನಗೆ ಜ್ವರ ಬರುತ್ತೆ ಅಂತ ಅನ್ಕೊಂಡ್ ತಕ್ಷಣ ಬರುತ್ತಾ? ಬರುತ್ತೆ. ನೀವು ಅದನ್ನೇ ಥಿಂಕ್ ಮಾಡ್ತಾ ಇದ್ರೆ ಬರುತ್ತೆ ದೇಹ. ಅದನ್ನ ನೀನ್ ಹೆಂಗ್ ನೀನ್ ಯಾವ ರೀತಿ ಯೋಚನೆ ಮಾಡ್ತೀಯೋ ಅದೇ ರೀತಿ ದೇಹ ಕೂಡ ವರ್ಕ್ ಮಾಡುವಂತದ್ದು ಬ್ರೈನ್. ಓಕೆ. ಸೊ ನಿಮ್ಗೆ ದೇಹದಲ್ಲಿ ಯಾವ್ದಾದ್ರು ಅಬ್ನಾರ್ಮಲಿಟಿ ಶುರು ಆಗ್ತಾ ಇದೆ ಅಂತಂದ್ರೆ ಅವ್ರು ಕೇಳಿದಾಗೆ ಅದು ಹೇಗೆ ಶುರು ಆಗುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರೂ ಕೈನಲ್ಲಿ ಒಂಚೂರು ಪಸ್ ಆಗಿದೆ ಅಂದ್ರೆ ಕ್ಯೂ ತುಂಬಿಕೊಂಡಿದೆ ಅಂದ್ರೆ ಅಲ್ಲಿ ಅರ್ಥ ಮಾಡ್ಕೋಬೇಕು, ಆಂಟಿಬಾಡಿ ಆಂಟಿಜನ್ ರಿಯಾಕ್ಷನ್ ಆಗಿ. ಇದು ಯಾವ್ದೋ ಬಿದ್ದಿದ ತಕ್ಷಣ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ನೋಡ್ಕೊಂಡಿಲ್ಲ ಅಂದ್ರೆ ಹೇಗಿದು ಅಂತ. ಬಿದ್ದಾಗ ಏನಾಗುತ್ತೆ ನಿಮ್ಗೆ ಅದನ್ನೇ ನಾನು ಹೇಳಿದ್ದು. ಎಕ್ಸ್ರೇ ಯಾಕೆ ಮಾಡ್ತಾರೆ? ನಿಮ್ಮ ಮಕ್ಕಳೆಲ್ಲ ಆಟ ಆಡ್ತಾರೆ, ಕೆಪ್ಪು ಗಟ್ಟಿರುತ್ತೆ ಒಳಗಡೆ.
ಬಿದ್ದಾಗ ನಿಮಗೆ ಗೊತ್ತಾಗಿರಲ್ಲ, ಇಂಟರ್ನಲ್ ಆಗಿ ಹೆಮರೇಜ್ ಆಗಿ ಬ್ಲೀಡಿಂಗ್ ಹೆಪ್ ಆಗಿದೆ. ಶಿರಾ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಧ್ವಜಾರೋಹಣದ ನಂತರ ಶಿರಾ ತಾಲೂಕು ವೈದ್ಯ ಸಂಘ, ಆರೋಗ್ಯ ಇಲಾಖೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ಹೊದಿಕೆ ಸಾಮಗ್ರಿಗಳನ್ನು ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಕಳುಹಿಸಿಕೊಡಲಾಯಿತು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ 73ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ಸುಮಾರು 70,000 ರು ಬೆಲೆ ಬಾಳುವ ಬೆಡ್ಶೀಟ್, ಉಲ್ಲನ್ ಸ್ವೆಟರ್ ಕಳಿಸಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್, ಶಿರಾ ಬ್ಲಾಕ್ ಕಾಂಗ್ರೆಸ್ನ ನಗರಾಧ್ಯಕ್ಷರಾದ ಮಂಜುನಾಥ್, ಶಿರಾ ತಾಲೂಕು ವೈದ್ಯಕೀಯ ಸಂಘದ ಡಾಕ್ಟರ್ ರಾಮಕೃಷ್ಣ, ಕಾರ್ಯದರ್ಶಿಯಾದ ಡಿಎಂ ಗೌಡ, ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀನಾಥ್, ಡಾಕ್ಟರ್ ವಿನಯ್, ಡಾಕ್ಟರ್ ಮಂಜುನಾಥ್, ಎಪಿಎಂಸಿ ಅಧ್ಯಕ್ಷರಾದ ನರಸಿಂಹೇಗೌಡ, ಹಿರಿಯ ವೈದ್ಯರುಗಳಾದ ಡಾಕ್ಟರ್ ನಿರ್ಮಲಾ ದೇವಿ, ಡಾಕ್ಟರ್ ವಿನಯ್ ಕುಮಾರ್, ಸಹಾಯಕ ಆಡಳಿತಾಧಿಕಾರಿ ರವಿ, ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಸತ್ಯನಾರಾಯಣ್, ಮಾಜಿ ಪುರಸಭಾ ಸದಸ್ಯರಾದ ರಾಘವೇಂದ್ರ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಮುದುಮಡು ರಂಗಸ್ವಾಮಿ, ಜೆಡಿಎಸ್ ಮುಖಂಡರಾದ ರವಿಶಂಕರ್ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಸ್ಪಂದಿಸ್ತಾ ಇದೆ, ಕರ್ನಾಟಕದ ಜನ ನಾವಿದ್ದೇವೆ, ನಿಮ್ಮ ಕಣ್ಣೊರೆಸುತ್ತೇವೆ, ನಿಮ್ಮ ನೋವನ್ನು ಹಂಚಿಕೊಳ್ತೇವೆ, ನಿಮ್ಮ ಜೊತೆ ಬರ್ತೇವೆ ಎಂಬ ಭಾವನೆಯನ್ನು ತೋರಿಸ್ತಾ ಇಡೀ ಹಳ್ಳಿ ಹಳ್ಳಿಗಳಿಂದ ಇವತ್ತು ಸಹಾಯ, ಎಲ್ಲ ರೀತಿಯ ಸಹಾಯ ಪ್ರವಾಹದಂತೆ ಅರಿದು ಬರುತ್ತೆ. ಆದರೆ ಡಾಕ್ಟರ್ ರಾಮಕೃಷ್ಣ ಹೇಳಿದ ಹಾಗೆ ಇದು ಯಾವ ರೀತಿ ಹಂಚಿಕೆ ಆಗುತ್ತೆ, ಯಾವ ಥರ ಇದನ್ನು ಅಲ್ಲಿನ ಅಧಿಕಾರಿಗಳು ಕಾರ್ಯರೂಪಕ್ಕೆ ತರುತ್ತಾ ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆ, ನೀಡ್ ಬೇಸ್ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ಆಗ್ತಾ ಇದೆಯೇ ಇಲ್ಲವೇ, ಅಥವಾ ಆಗುವಂತೆ ಮಾಡ್ತಾ ಇದ್ದಾರೋ ಇಲ್ಲವೋ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಇದೆ. ನಾವು ಕೊಟ್ಟ ರೂಪಾಯಿ, ನಾವು ಕೊಟ್ಟ ಒಂದು ಬಟ್ಟೆ, ನಾವು ಕೊಟ್ಟ ಒಂದು ಕೆಜಿ ಅಕ್ಕಿ ಸಮರ್ಪಕವಾಗಿ ಅಲ್ಲಿ ನೊಂದವನಿಗೆ ತಲುಪಿಸೋ ಜವಾಬ್ದಾರಿ ಅಧಿಕಾರಿ ಆಯಾ ಜಿಲ್ಲೆಯ ಅಧಿಕಾರಿಗಳು, ಜಿಲ್ಲಾಡಳಿತ ಸಂಸ್ಥೆ ಒಂದು ರೀತಿಯ ಕಾರ್ಯಕ್ರಮ ಇವತ್ತು ಎಲ್ಲವನ್ನ ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಬೇಕು. ತೊಡಗಿಸಿಕೊಂಡು ಸಮರ್ಪಕವಾಗಿ ಯಾರು ನೊಂದವರಿದ್ದಾರೆ ಅವರಿಗೆ ಸಮಾನವಾಗಿ ಹಂಚತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ನಾವಾದರೂ ಸೇರಾದಲ್ಲಿ ಶಿರಾನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಮಹಿಳಾ ಸಂಘದ ಸದಸ್ಯರಿಗೆ ಹಾಗೂ ವಾಸವಿ ಶಾಲೆಯ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಗರ್ಭಕೋಶ ಹಾಗೂ ಸ್ತನ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಲಾಯಿತು. ಶಿರಾನಗರದ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಾಸವಿ ಮಹಿಳಾ ಸಂಘದ ಸದಸ್ಯರಿಗೆ ಹಾಗೂ ವಾಸವಿ ಶಾಲೆ ಹೈಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಗರ್ಭಕೋಶ ಹಾಗೂ ಸ್ತನ ಕ್ಯಾನ್ಸರ್ ಬಗ್ಗೆ ಖ್ಯಾತ ಕ್ಯಾನ್ಸರ್ ತಜ್ಞ ಹಾಗೂ ವೈದ್ಯಶ್ರೀ ಪ್ರಶಸ್ತಿ ವಿಜೇತರಾದ ಡಾಕ್ಟರ್ ಪುರುಷೋತ್ತಮ್ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಲ್ಲವಿ, ಸ್ನೇಹ ಸಿಂಚನ, ಕವಿತಾ ಜೆ, ಆಶಾ ಶೇಖರ್, ವರಲಕ್ಷ್ಮಿ, ದೀಪ್ತಿ, ಸ್ವಾತಿ, ಪಲ್ಲವಿ ಬದ್ರಿನಾಥ್, ನಂದಾ ನಾಗೇಶ್, ಪಲ್ಲವಿ ಕನಕರಾಜ್, ಸೌಮ್ಯ ನವೀನ್, ಸೌಮ್ಯ ವಿಜಯರಾಜ್, ವಾಸವಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಹನುಮಂತರಾಯಪ್ಪ ಹಾಗೂ ಮಹಿಳಾ ಮಂಡಳಿಯ ಮಹಿಳೆಯರು ಉಪಸ್ಥಿತರಿದ್ದರು.
ಸಂಘದವರಿಂದ ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರಿಗೆ ದಿನ ಬಳಕೆ ಅಗತ್ಯ ವಸ್ತುಗಳನ್ನು ಕಳುಹಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮುಬಾರಕ್ ಪಾಷಾ, ಉಪಾಧ್ಯಕ್ಷರಾದ ನರಸಿಂಹಯ್ಯ, ಸದಸ್ಯರುಗಳಾದ ಕಂಬಣ್ಣ, ಮದ್ದಣ್ಣ, ಸಿದ್ದಣ್ಣ, ರಂಗನಾಥಪ್ಪ, ಜಬೀವುಲ್ಲಾ, ತಿಮ್ರಾಯಪ್ಪ, ಆದೂರ್ ಮೂರ್ತಿ, ಬಸವರಾಜ್, ಕೊಟ್ಟಿರಾಜು, ದಲಿತ ಸಂಘರ್ಷ ಸಮಿತಿಯ ಟೈರ್ ರಂಗನಾಥ್ ಮುಂತಾದವರು ಉಪಸ್ಥಿತರಿದ್ದರು. ಮಧುಗಿರಿ ತಾಲೂಕು ಬಡವನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಬಡವನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣವನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ನೆರವೇರಿಸಿದರು. ಸರ್ಕಾರಿ ಪ್ರೌಢಶಾಲೆ ಹಾಗೂ ಶ್ರೀರಂಗ ವಿದ್ಯಾಸಂಸ್ಥೆ, ಲೋಕಪಾಲ್ ವಿದ್ಯಾಸಂಸ್ಥೆ, ಮುರಾರ್ಜಿ ವಸತಿ ಶಾಲೆಯ ಮಕ್ಕಳು ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಡೆಸಿದರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹೂವಿನ ಚೌಡಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೀರ್ತಿ ಸುರೇಶ್, ಸದಸ್ಯರುಗಳಾದ ಪಿಡಿಒ ಶಿಲ್ಪ, ಮುಖ್ಯ ಶಿಕ್ಷಕರುಗಳು, ಸಹ ಶಿಕ್ಷಕರುಗಳು, ಶಾಲಾ ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರಾಜಕಾರಣಿಗಳು ಇರಬಹುದು ಅಥವಾ ರಾಜನಿರಬಹುದು, ಅಲ್ಲಿರ್ತಕ್ಕಂಥ ಸಂಸ್ಥಾಪಕರಿರ್ಬೋದು, ಯಾವುದೇ ಒಂದು ಸ್ವತಂತ್ರವನ್ನು ಅನುಭವಿಸೋದಕ್ಕೆ ಸಾಧ್ಯವಿದೆ ಅಂತಿರ್ತಕ್ಕಂಥ ಒಂದು ಅನುಭವವನ್ನು ಪಡೆದುಕೊಂಡಿರ್ತಕ್ಕಂಥ ಗ್ರಾಮಸ್ಥ ಬಂಧುಗಳಿರ್ಬೋದು, ಇಂಥ ಒಂದು ಮಹೋನ್ನತವಾಗಿರ್ತಕ್ಕಂಥ ಅವಿರತವಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುವುದಕ್ಕೆ ಯಾವುದೇ ಆಗಿರ್ತಕ್ಕಂಥ ನೈತಿಕವಾಗಿರ್ತಕ್ಕಂಥ ಶಿಕ್ಷಣ ಲಭಿಸಿರಲಿಲ್ಲ. 1847, 1869, 1942 ಇವೆಲ್ಲವನ್ನು ನಾವು ಗಮನಿಸಿಕೊಂಡಾಗ ಯಾವ ಮಟ್ಟದಲ್ಲಿ ರಾಜಕೀಯ ಪರಾಮರ್ಶೆಗಳ ಮುಖಾಂತರ ನಮಗೆ ಸ್ವಾತಂತ್ರ್ಯ ಲಭಿಸಿದೆ ಅಂತಕ್ಕಂಥದ್ದನ್ನು ನಾವು ಮನನ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಪರಕೀಯರ ದಾಸ್ಯದಿಂದ ನಲುಗೋಗಿರ್ತಕ್ಕಂಥ ಸುಮಾರು 290 ವರ್ಷಗಳ ಕಾಲ ಪರಕೀಯ ದಾಸ್ಯದಿಂದ ನಲುಗೋಗಿರ್ತಕ್ಕಂಥ ಭಾರತ, ಭಾರತದ ಅನೇಕ ಮಹಾನುಚ ವ್ಯಕ್ತಿಗಳು ಜನಿಸಿದ ವಿದ್ಯಾರ್ಥಿಗಳೇ ನಾವು. ಆದರ್ಶವಾಗಿರ್ತಕ್ಕಂಥ ವಿದ್ಯಾರ್ಥಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ನೀವು ನೆಪೋಲಿಯನ್ ಬೋನಾಪಾರ್ಟ್ನ ವಿಚಾರ ಕೇಳಿರ್ಬೋದು. ಯಾರು ನೆಪೋಲಿಯನ್ ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅಂತ ನಾನು ಭಾವಿಸ್ತೀನಿ, ಅದು ಗೊತ್ತಿಲ್ಲ ಇರಬಹುದು. ನೆಪೋಲಿಯನ್ ಅಂತಕ್ಕಂಥವನು
ನಿಮಗೆ ಒಂದು ಆದರ್ಶ ಪ್ರಾಯವಾಗಿರ್ತಕ್ಕಂಥ ಇಷ್ಟನೆಯಲ್ಲಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿ, ನಿಜವಾದ ಒಂದು ಆತನ ಒಂದು ಆದರ್ಶ ವ್ಯಕ್ತಿತ್ವ ನಾವು ಜ್ಞಾಪಿಸ್ಕೊಂಡಾಗ ಬಹಳ ಸಂತೋಷ ಆಗ್ತದೆ. ಏನು ನೆಪೋಲಿಯನ್ ಅವರು, ನೆಪೋಲಿಯನ್ ಬೋನಪಾರ್ಟ್ ಅಂತಕ್ಕಂಥವನು ಫ್ರಾನ್ಸ್ ದೇಶದ ಮಹಾನ್ ರಾಜ. ಆ ಮಹಾನ್ ರಾಜ ಯಾವ ರೀತಿ ಆದ ಅಂತಕ್ಕಂಥ ಭಾವನೆಗಳನ್ನು ನೋಡಿದಾಗ ನಿಜವಾದ ಅವನು ಬಲತನದಲ್ಲಿರ್ತಿರ್ತಕ್ಕಂಥವನು, ಫ್ರಾನ್ಸಿನ ಒಂದು ಸಾಮ್ರಾಜ್ಯನಾಗಿರ್ತಕ್ಕಂಥ ನೆಪೋಲಿಯನ್ ಬಡತನದ ರೇಖೆಯಲ್ಲಿ ಹುಟ್ಟಿ ಬಂದಿರತಕ್ಕಂಥವನು. ಅವನು ಕೇವಲ ವಿದ್ಯಾಭ್ಯಾಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಜವಾದ ಸಮೇತ ಬಹಳ ಕಷ್ಟಕರವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನು ಮಾಡಿದಂಥ ಜೀವನಗಳು. ಫ್ರಾನ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವನಿಗೆ ಯಾವುದೇ ರೀತಿಯ ಸವಲತ್ತುಗಳಿರಲಿಲ್ಲ. ಆ ಸವಲತ್ತುಗಳು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವನಂತ ವಿದ್ಯಾಭ್ಯಾಸ ಮಾಡ್ತಾನೆ. ಆದರೆ ಒಂದು ದಿನ ಮಿಲಿಟರಿ ಅಧಿಕಾರಿಗಳು ಯಾರಲ್ಲಿರ್ತಕ್ಕಂಥ ಕ್ಯಾಪ್ಟನ್ ಅವನು ಮೇನ್ ಮಿಲಿಟರಿ ಶಾಲೆಯಲ್ಲಿ ಓದ್ತಾ ಇರ್ತಾನೆ, ಆ ಮಿಲಿಟರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ನೆಪೋಲಿಯನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಡಗೂಡಿ ಎಲ್ಲರೂ ಸಮೇತ ಕೇಳ್ತಾರೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.